ಸವದತ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶೀಘ್ರ ಪರಿಹಾರಕ್ಕೆ ಒತ್ತಾಯಿಸಿ ಮನವಿ. ಸವದತ್ತಿ ನಗರದ ಯಲ್ಲಮ್ಮ ಪುರಸಭೆಯಿಂದ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಹಲವಾರು ಬಾರಿ ಪ್ರತಿಭಟನೆ ಹಾಗೂ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟಣದ ಜನತೆ ಇನ್ನೂ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು ಶೀಘ್ರ ಕ್ರಮಕ್ಕೆ ಒತ್ತಾಯಿಸಿ ರವಿವಾರ ಸವದತ್ತಿ ನಗರ ನೀರು ಹೋರಾಟ ಕ್ರಿಯಾ ಸಮಿತಿಯಿಂದ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮುಖಂಡ ಶ್ರೀಕಾಂತ್ ಹತ್ತಿಹೊಳಿ ಮಾತನಾಡಿ, ಕಾಣಿಸಿದ ವಿಷಯದನ್ವಯ ಸವದತ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ನಿತ್ಯ ಅವಶ್ಯವಿರುವ ಕುಡಿಯುವ ನೀರನ್ನು ವಾರಕ್ಕೊಮ್ಮೆ ಬಿಡುವ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವು ಜನನಾಯಕರು ಪುರಸಭೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದು ಆಗಿದೆ. ಅಲ್ಲದೆ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಅದರ ಭಾಗವಾಗಿ 24x7 ನೀರು ಪೂರೈಕೆ ಆಗುವ ಕಾಮಗಾರಿ ಸರ್ಕಾರದ ಹಣಕಾಸು ಮಂಜೂರಾತಿ ನೀಡಿಕೆ ಬಗ್ಗೆ ವಿಷಯ ತಿಳಿದಿದ್ದು ಶ್ಲಾಘನೀಯ. ಈಗಾಗಲೇ ನಾವು ಪುರಸಭೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದು ಅದಕ್ಕಾಗಿ ಮಾನ್ಯ ಸಾಹೇಬರು ವಿದ್ಯುತ್ ವಿಧಿ ಜೊತೆ ಇದೆ ಎಂದು ತಿಳಿದು ಬಂದಿದೆ. ಆದ ಕಾರಣ ಮಾನ್ಯರು ತಾವು ವಿದ್ಯುತ್ ಇಲಾಖೆಯನ್ನು ಕರೆಸಿ ಬಗೆಹರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಆದರೆ ಕೆಲಸವು ಆದಷ್ಟು ಬೇಗ ಆಗುವಂತೆ ಮಾಡಬೇಕು. ಕಾಮಗಾರಿ ಬೇಗನೆ ಪ್ರಾರಂಭವಾಗಿ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸಬೇಕೆಂದು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಕುಡಿಯುವ ನೀರಿಗಾಗಿ ಸವದತ್ತಿ ಜನತೆ ನಿತ್ಯ ಪರದಾಡುವಂತಾಗಿದೆ. ಈ ಕುರಿತು ಪುರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ವಿದ್ಯುತ್ ವ್ಯತ್ಯಯದ ಕಾರಣ ನೀಡಿ ಹೆಸ್ಕಾಂ ಮೇಲೆ ಗೂಬಿ ಕೂರಿಸುವ ತಂತ್ರ ನಡೆಸಿ ಸಮಸ್ಯೆಯನ್ನು ತೀರಿಸಲು ಹೊರಟಿದ್ದಾರೆ ಎಂದರು. ನಂತರ ಶಂಕರಪ್ಪ ತುರ್ಗಲ್ ಮಾತನಾಡಿ, ನೀರಿನ ಸಮಸ್ಯೆ ಕುರಿತು ವಿಧಾನಸಭೆಯ ಉಪಸಭಾಧ್ಯಕ್ಷ ಆನಂದ್ ಮಾಮ್ನಿ ಅವರು ಸರ್ಕಾರದ ಮೇಲೆ ಒತ್ತಡ ಹೇರಿ ನಿರಂತರ ನೀರು ಪೂರೈಕೆಗೆ ಹಣಕಾಸು ಮಂಜೂರು ಮಾಡಿಸಿದ್ದು ಸ್ವಾಗತಾರ್ಹ. ಆದರೆ ಸದ್ಯದ ನೀರಿನ ಬವಣೆ ತಪ್ಪಿಸಲು ತುರ್ತು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ವಾರದಲ್ಲಿ ಒಂದು ಬಾರಿ ಪ್ರತಿ ಗಲ್ಲಿಗೆ ನೀರು ಪೂರೈಕೆ ನಡೆಯುತ್ತಿದೆ. ನೀರು ಪೂರೈಕೆ ಇದ್ದ ವಾರ್ಡಿಗೆ ವಿದ್ಯುತ್ ಅಭಾವವಾದರೆ ಅಂದು ನೀರು ಸಿಗುವುದಿಲ್ಲ. ಬದಲಾಗಿ ಮುಂದಿನ ವಾರದ ನೀರಿಗಾಗಿ ಕಾಯಬೇಕಾಗುತ್ತದೆ. ನಿರಂತರ ಕುಡಿಯುವ ನೀರು ಪೂರೈಕೆ ಯೋಜನೆ ಶೀಘ್ರ ಜಾರಿಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಿ, ಇಲ್ಲವಾದರೆ ಹೋರಾಟ ನಿರಂತರವಾಗಲಿದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಇದಕ್ಕೂ ಮೊದಲು ಪುರಸಭೆ ಮುಖ್ಯಾಧಿಕಾರಿಗೂ ಮನವಿ ಸಲ್ಲಿಸಿದರು. ಈ ವೇಳೆ ಬಸವರಾಜ್ ಕಪ್ಪಣ್ಣವರ್, ನಾಗಪ್ಪ ಪ್ರಭುನವರ್, ನೀಲಪ್ಪ ಅಣ್ಣಿಗೇರಿ, ಕಾಂತಪ್ಪ ಜೈರ್, ಆರ್ ಎಚ್ ಜಾಧವ್, ಜೀವಪ್ಪ ಮಜ್ಗಿ, ಶಂಕರಪ್ಪ ತುರ್ಗಲ್, ಯಲ್ಲಪ್ಪ ಜಗ್ಲಿ, ಕಪ್ಪಣ್ಣ ಜೋಗಣ್ಣವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಸವದತ್ತಿಯಿಂದ ಈರಣ್ಣ ಹಲ್ಲೂರ್.